ಕ್ರಿಯೇಷನ್ಸ್ ಪ್ರಾಪ್ತಿ. ತುಂಬಾ ಖುಷಿ ಆಗತ್ತೆ ಒಬ್ಬ ವ್ಯಕ್ತಿ ನಿರ್ದೇಶನ ಆಗ್ಬೋದು, ಕಥೆ ಚಿತ್ರಕಥೆ ಸಂಭಾಷಣೆ ಸಂಗೀತ ಹಾಡುಗಳು. ಮಹೇಶ್ ಬಾಬು ಅವರು ಆಲ್ರೌಂಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೂರು ಹಾಡುಗಳು ನೋಡಿದ ಮೇಲೆ ಹ್ಯಾಸ್ ವೆರಿ ಗುಡ್ ಟ್ಯಾಲೆಂಟ್, ಮ್ಯೂಸಿಕ್ನಲ್ಲಿ ಒಳ್ಳೆ ಪ್ರಾವೀಣ್ಯತೆ ಇದೆ ಅಂತ ಅನ್ಕೋಬಹುದು. ಹಾಡುಗಳು ಚೆನ್ನಾಗಿದೆ. ಟೀಸರ್ ನೋಡುವಾಗ ಏನೋ ಇದೆ, ಅವ್ರು ಫಸ್ಟ್ ಬರಮಾಡ್ಕೊಳ್ಳುವಾಗ ಒಂದು ಥ್ರಿಲ್ಲರ್ ಫೀಲಿಂಗ್ನಲ್ಲಿ ಮಾಡಿದ್ದೀನಿ ಸರ್ ಅಂತ ಹೇಳಿದ್ದಾರೆ. ಅದು ಟೀಸರ್ನಲ್ಲಿ ಕಾಣ್ತಾ ಇದೆ. ಬೆಸ್ಟ್ ಆಫ್ ಲಕ್ ಟು ಪ್ರಾಪ್ತಿ. ನನಗೆ ಮಹೇಶ್ ಬಾಬು ಅವರು ಸುಮಾರು ಇತ್ತೀಚೆಗೆ ಪರಿಚಯ ಬಂದು, ಈ ಥರ ನನಗೆ ಪರಿಚಯ ಆಗಿ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂತ ಕೇಳ್ಕೊಂಡಾಗ ನಾನು ನನ್ನ ರಮೇಶ್ ಬಾಬು ಅಂತ ನನ್ನ ಫ್ರೆಂಡ್ ಮೀಟ್ ಮಾಡಿಸಿ ಅವ್ರ ಹತ್ರ ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದೀವಿ. ಜೊತೆಗಾಗಿ ನಮ್ಮ ಸಿರಿ ಮ್ಯೂಸಿಕ್ಕು ನಮ್ಮ ಚಿಕ್ಕಣ್ಣ ಹತ್ರ ಕರ್ಕೊಂಡೋಗಿ ದಯವಿಟ್ಟು ಮಾಡಿಕೊಡಿ ಸರ್ ಅಂತೇಳಿಗೆ ತುಂಬ ಹೃದಯದಿಂದ ಚಿತ್ರನ ಸಾಂಗ್ನ ಮಾಡಿಕೊಟ್ರು. ಖುಷಿಯಾಗುತ್ತೆ. ನೋಡಿದೆ ಟೀಸರ್ ನೋಡಿದೆ, ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿರೋ ಅನಿಸುತ್ತೆ ಖಂಡಿತ. ನಮ್ಮ ಒಳ್ಳೇದಾಗಲಿ ನಮ್ಮ ಮಹೇಶ್ ಬಾಬು ಅವ್ರಿಗೆ, ಈ ಚಿತ್ರ ಸಕ್ಸಸ್ ಆಗಲಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಇದೇ ರೀತಿ ಒಂದು 10-6 ಚಿತ್ರಗಳನ್ನ ತಯಾರು ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಾನು ಹೇಳಿ ಮಾಡ್ಬೋಗಿಸ್ತೀನಿ. ಜಯ ಹಿಂದ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ವೇದಿಕೆ ಮೇಲಿರುವಂಥ ಗಣ್ಯ ವ್ಯಕ್ತಿಗಳಿಗೆ, ಮತ್ತು ನಟರ ನಟಿಯರಿಗೆ, ಮತ್ತು ಗುರುಗಳಾದಂಥ ಓಂ ಶಾಯಿ ಪ್ರಕಾಶ್ ಅವರಿಗೆ ನಮಸ್ಕಾರ. ಪ್ರಾಪ್ತಿ ಸಿನಿಮಾ ಆ ಹಾಡು ನೋಡೋದಕ್ಕೆ ಮೊದಲೇ ನಮ್ಮ ಮಹೇಶ್ ಬಾಬು ಸರು ಹೊಸದಾಗಿ ಅಂದರೆ AI ಜನರೇಟ್ ಆದಾಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಜನರೇಟ್ ಆದಾಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡಿಕೊಂಡು ಪ್ರಥಮವಾಗಿ ಒಂದು ಸಾಂಗ್ ಮಾಡಿದರು. ಆ ಸಾಂಗ್ನ ತುಂಬ ಅದ್ಭುತವಾಗಿ ಎಕ್ಸ್ಟ್ರಾಡ್ನರಿಯಾಗಿ ಮಾಡಿ ಅದನ್ನು ತೋರಿಸಿದ್ರು ಫಸ್ಟ್. ಈ ಪ್ರಾಪ್ತಿ ನೋಡೋದಕ್ಕೆ ಮೊದಲೇ ಎಷ್ಟು ಅದ್ಭುತವಾಗಿತ್ತಂದರೆ ಅಷ್ಟು AI ಜನರೇಟ್ನಲ್ಲಿ ನಮಗೆ ಗೊತ್ತೇ ಆಗಲ್ಲ ಅಷ್ಟು ತುಂಬ ಅಂದರೆ ಅಚ್ಚುಕಟ್ಟಾಗಿ ನಾಜುಕಾಗಿ ಮಾಡಿದರು. ಸೊ ಅದೇ ರೀತಿ ಪ್ರಾಪ್ತಿನೂ ಸಾಂಗ್ ನೋಡಿದಾಗ ಅದೇ ರೀತಿ ಒಳ್ಳೆ ಮ್ಯೂಸಿಕಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ಮೆಲೋಡಿಯಾಗಿ ಅಂದರೆ ನಮ್ಮ 90s 80s ಆ ಥರ ಹೋಗ್ತಾ ಇದ್ದಂಗೆ ಆ ಮೆಲೋಡಿಯಿಂದ ಕೇಳಿಕೊಂಡು ಮತ್ತು ಈಗಿನ ಜನ್ರೇಷನ್ಗೆ ಬರುವಂಥ ಒಂದು ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಿ. ಸೊ ಈ ಹಾಡುಗಳು ಸಿರಿ ಮ್ಯೂಸಿಕಲ್ಲಿ ರಿಲೀಸ್ ಆಗಿದೆ. ಜೊತೆಗೆ ಸಿನಿಮಾ ಅಂತ ಬಂದಾಗ ಅಂದರೆ ಲೈಕ್ ಇಲ್ಲಿ ಭರತನಾಟ್ಯ ಮತ್ತು ನಮ್ಮ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ಏನಿದೆ ಲೈಕ್ ಏನೋ ಡ್ಯಾನ್ಸ್, ಹಿಪ್ ಹಾಪ್ ಡ್ಯಾನ್ಸ್ ಎರಡನ್ನೂ ಕಂಬೈನ್ ಮಾಡಿ ಸೊ ಅದ್ರ ಜಾನರಲ್ಲಿ ಒಂದು ಹಾಡು ಮಾಡಿದ್ರಿ. ಸೊ ತುಂಬ ಚೆನ್ನಾಗಿದೆ. ನೋಡಿದ್ರೆ ನೋಡಬೇಕು ಅಂದರೆ ಪ್ರಥಮ ನೋಡಿದ್ರು ಒಂದು ರೀತಿ ಇದೆ, ಎರಡನೇ ಸಲ ನೋಡಿದಾಗ ತುಂಬ ಹತ್ತಿರ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ರಿ. ನಮ್ಮ ಆಡಿಯನ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಗೆಲ್ಲಿ. ಪ್ರಾಪ್ತಿ ಸಿನಿಮಾ ಥರನೇ ಇನ್ನೂ 100 ಸಿನಿಮಾಗಳು ಕನ್ನಡದಲ್ಲಿ ಬರಲಿ, ಯಾಕಂದರೆ ನೀವು ತಮಿಳ್ನಾಡಿಂದ ಬಂದು ಕನ್ನಡದಲ್ಲಿ ಹಚ್ಚೊತ್ಕೊಂಡು ಇನ್ನಷ್ಟು ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ. ಕತೆ, ಚಿತ್ರಕತೆ, ನಿರ್ದೇಶನ, ಜೊತೆಗೆ ಹಾಡುಗಳು, ಮ್ಯೂಸಿಕ್ಕು ಮಾಡಿದಿರಿ, ತುಂಬ ಖುಷಿಯಾಗುತ್ತೆ. ಗುರುಗಳೇ, ನೀವು 104 ಸಿನಿಮಾ ಮಾಡಿದಿರಿ. ಸೊ ನೀವು ಬಂದು ಆಶೀರ್ವಾದ ಮಾಡ್ತಾ ಇದ್ದೀನಿ ಅಂದರೆ ಖಂಡಿತವಾಗ್ಲೂ ಈ ಸಿನಿಮಾ ಗೆಲ್ಲುತ್ತೆ, ಗೆಲ್ಲಿ ಈ ಸಿನಿಮಾ. ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಆ್ಯಂಡ್ ಥ್ಯಾಂಕ್ ಯು, ಫಸ್ಟ್ ಆಫ್ ಆಲ್ ಐ ಲೈಕ್ ಟು ಥ್ಯಾಂಕ್ ಮಿಸ್ಟರ್ ಮಹೇಶ್ ಬಾಬು. ಶಾಲ್ ಐ ಸ್ಪೀಕ್ ಇನ್ ಇಂಗ್ಲಿಷ್? ಕನ್ನಡ ಬರ್ತಿಲ್ಲ. ಓಕೆ, ಮೈ ನೇಮ್ ಇಸ್ ಕಮಲ್. ಆ್ಯಂಡ್ ವೆನ್ ವಿ ಶಾಟ್, ಮಿಸ್ಟರ್ ಮಹೇಶ್ ಬಾಬು ಮೆಟ್ ಮೀ ಆ್ಯಂಡ್ ವಿ ಡಿಡ್ ದಿಸ್ ಮೂವಿ. ಐ ಆಮ್ ಫ್ರಮ್ ಬಾಲಿವುಡ್ ಆ್ಯಂಡ್ ಯು ಮಸ್ಟ್ ಹ್ಯಾವ್ ಸೀನ್ ಐ ವರ್ಕ್ ಇನ್ ತಾರಕ್ ಮೆಹ್ತಾ ಕಾ ಉಲ್ಟಾ ಚಶ್ಮಾ ಆ್ಯಂಡ್ ಇನ್ ಝೀ ಕನ್ನಡ ದರ್ ಇಸ್ ಅ ಸೀರಿಯಲ್ ಕಮ್ಸ್ ಭೀಮರಾವ್ ಅಂಬೇಡ್ಕರ್. ಸೊ ಐ ಪ್ಲೇ ಮಂತ್ರಿ ಓವರ್ ದೇರ್. ಸೊ ಆ್ಯಂಡ್ ಐ ಹವ್ ಡನ್ 5-6 ಕನ್ನಡ ಮೂವೀಸ್, ಒನ್ ವಿತ್ ಶಿವಣ್ಣ ಸರ್ ಮಾಸ್ ಲೀಡರ್, 0 ಮೇಡ್ ಇನ್ ಇಂಡಿಯಾ ಆ್ಯಂಡ್ ಟೈಗರ್ ಗಲ್ಲಿ. ದಿಸ್ ಇಸ್ ಮೈ 4th ಕನ್ನಡ ಮೂವಿ ಆ್ಯಂಡ್ ಐ ಆಮ್ ಸೋ ಲಕ್ಕಿ ದಟ್ ಐ ಡೋಂಟ್ ನೋ ಕನ್ನಡ ಆ್ಯಂಡ್ ಐ ಡಿಡ್ 4 ಕನ್ನಡ ಮೂವೀಸ್. ಸೊ ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್ ಐ ಲವ್ ಕನ್ನಡ, ಕರ್ನಾಟಕ, ಬ್ಯಾಂಗ್ಳೂರು ಐ ಲವ್ ಬಿಕಾಸ್ ಆಲ್ ಮೈ ಚಿಲ್ಡ್ರನ್ ಆಲ್ಸೋ ಆರ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಐ ಆಮ್ ಫ್ರಮ್ ಡೆಲ್ಲಿ. So I really love people of Kannada and they have given me so much opportunity. Thank you very much, people of Kannada. And I would like to thank
ಮೈ ಹೀರೋ ಹೀರೋಯಿನ್ ಮಹೇಶ್ ಬಾಬುಜಿ ಗ್ರೇಟ್ ಪರ್ಸನ್ ಹೀ ಡಿಡ್ ಎವ್ರಿಥಿಂಗ್ ಹೀ ಈಸ್ ಆಲ್ ಇನ್ ಒನ್ ಮ್ಯೂಸಿಕ್ ಡೈರೆಕ್ಷನ್ ರೈಟಿಂಗ್ ಎವ್ರಿಥಿಂಗ್ ಹೀ ಡಸ್ ಸೊ ಗ್ರೇಟ್ ಟು ಹ್ಯಾವ್ ಅ ಡೈರೆಕ್ಟರ್ ಲೈಕ್ ಹಿಮ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಚೀಫ್ ಗೆಸ್ಟ್ ಹೂ ಆರ್ ಆನ್ ದ ಸ್ಟೇಜ್ ಆ್ಯಂಡ್ ಮೈ ಆಕ್ಟರ್ಸ್ ಥ್ಯಾಂಕ್ ಯು ವೆರಿ ಮಚ್ ಹ್ಯಾವ್ ಎ ಗ್ರೇಟ್ ಡೇ ಜೈ ಕರ್ನಾಟಕ ಜೈ ಹಿಂದ್ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಕುಂತಿರೋ ಮಹಾನ್ ಗಣ್ಯ ವ್ಯಕ್ತಿ ಹಾಗೂ ನಮ್ಮ ಗುರುಗಳಾದ ಓಂ ಸಾಯಿ ಪ್ರಕಾಶ್ ಸರಿಂದ ನಾನು ಈ ಚಲನಚಿತ್ರಕ್ಕೆ ಎಂಟ್ರಿ ಆದೆ ನಂದು ಪ್ರೊಫೆಷನಲ್ಲಿ ಬಂದು ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ರೇ ಟೆಕ್ನಿಷಿಯನ್ನು ನನ್ನ ರಂಗಭೂಮಿ ಕಲಾವಿದನ್ನು ಪರಿಚಯ ಮಾಡಿದಂಥ ಸಾಯಿ ಪ್ರಕಾಶ್ ಸರ್ಗೆ ಹೃದಯಪೂರ್ವಕ ವಂದನೆಗಳು ಮತ್ತು ವಿಕ್ಟ್ರಿ ವಾಸ್ ಅವರು ಸಿನಿಮಾದಲ್ಲಿ ನನಗೆ ತುಂಬ ಚಾನ್ಸ್ ಕೊಟ್ಟಿದ್ದಾರೆ ಹಾಗೂ ಇದರಲ್ಲಿ ನಮ್ಮ ಡೈರೆಕ್ಟ್ರು ನಾನು ನೋಡೇ ಇರಲಿಲ್ಲ ಅಂದರೆ ಪ್ರಾಪ್ತಿ ಪಿಕ್ಚರ್ ಡೈರೆಕ್ಟ್ರನ್ನ ಬರೀ ಫೋನಲ್ಲಿ ಎಷ್ಟು ವಿನಯದಿಂದ ಮಾತಾಡಿದ್ರು ಅಂದಾಗ ನನಗಾಗಲೇ ಅಂತು ಪಿಕ್ಚರನ್ನು ಅಷ್ಟೇ ಸೂಪರಾಗಿ ಮಾಡಿರ್ತಾರೆ ಅಂತ ಅದೇ ರೀತಿ ಇನ್ನು ಹೆಚ್ಚಾಗಿ ಹೇಳ್ಕೋಬೇಕಾದ್ರೆ ಜೈಸೂರ್ಯ ಅಂದರೆ ನಮ್ಮ ಹೀರೋ ಅವರು ನನಗೆ ತುಂಬ ನಾನು ಅವ್ರ ಜೊತೆ ಮೂರು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅವರು ತುಂಬ ಅಂದರೆ ಹೀರೋ ಅನ್ನೋದಕ್ಕಿಂತ ಅವ್ರ ಲೈಟ್ ಬಾಯ್ಸಿಂದ ಹಿಡಿದು ಪ್ರೊಡಕ್ಷನ್ ಬಾಯ್ ಎಲ್ಲ ಕೆಲಸನೂ ಅವರೇ ಮಾಡಿಬಿಡ್ತಾರೆ ಅದಕ್ಕೆ ಅವ್ರನ್ನ ಹೀರೋ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಪಿಕ್ಚರು ತುಂಬ ಅದ್ಭುತವಾಗಿದೆ ಮತ್ತು ನಮ್ಮನ್ನೆಲ್ಲ ತೊಗೊಂಡೋಗಿ ಎಲ್ರಿಗೂ ಎಸ್ಟಾಬ್ಲಿಷ್ಮೆಂಟ್ ಮಾಡೋ ಅಂಥವ್ರು ಪತ್ರಿಕಾ ಮಾಧ್ಯಮದವರು ಅವ್ರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸಿ ಮತ್ತೆ ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಗೌರಿ ಸಾಗರ್ ಮೂಲತಃ ನಾನು ಪ್ರೊಫೆಷ್ನಲ್ ಭರತನಾಟ್ಯಂ ಡ್ಯಾನ್ಸರ್ ಮಹೇಶ್ ಸರ್ ನನಗೆ ಈ ಕತೆ ಹೇಳಿದಾಗ ನನಗೆ ಇದರಲ್ಲಿ ನನ್ನ ಪಾತ್ರ ಡ್ಯಾನ್ಸರ್ ಅಂದಾಗ ನನಗೆ ಬಹಳ ಇಷ್ಟ ಆಯಿತು ನಂದು ಇದು ಮೊದಲನೇ ಚಿತ್ರ ನನಗೆ ನಾನು ಹೇಳಿದೆ ಸರ್ ನನಗೆ ಅಭಿನಯದಲ್ಲಿ ಅಷ್ಟೊಂದು ಅನುಭವ ಇಲ್ಲ ನೀನು ಮಾಡಮ್ಮ ಬಿಕಾಸ್ ಅವ್ರು ನನ್ನ ವೀಡಿಯೋಸ್ ಎಲ್ಲ ನೋಡಿದರು ನಾನು ಸ್ಟೇಜ್ ಮೇಲೆ ಅಭಿನಯ ಸುಮಾರು ಮಾಡ್ತೀನಿ ಬಟ್ ಸ್ಟೇಜ್ ಮೇಲೆ ಮಾಡುವಂತಹದ್ದು ಹಾಗೂ ಕ್ಯಾಮರಾ ಮುಂದೆ ಮಾಡುವಂತಹ ಅಭಿನಯ ತುಂಬಾ ಸಾಕಷ್ಟು ಏನು ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಸ್ಟೇಜ್ ಮೇಲೆ ಮಾಡುವಾಗ ನಾವು ಒಂದು ಆಡಿಟೋರಿಯಮಲ್ಲಿ ತೊಗೊಂಡ್ರೆ ದೊಡ್ಡ ಆಡಿಟೋರಿಯಂ ಆಗಿರ್ಬೋದು ಕೊನೆಯಲ್ಲಿ ಕುಳಿಯುತ್ತಿರುವಂತಹ ವ್ಯಕ್ತಿಗೆ ನಮ್ಮ ಅಭಿನಯ ರೀಚ್ ಆಗಬೇಕು ಆದರೆ ಕ್ಯಾಮ್ರಾ ಮುಂದೆ ಮಾಡುವಾಗ ತುಂಬ ಸಟಿಲಿಟಿ ಇರಬೇಕು ಕಂಟ್ರೋಲ್ ಅಭಿನಯ ಇರಬೇಕು ಸೊ ಈ ಅನುಭವನ ಕೊಟ್ಟಿದ್ದಾರೆ ನನಗೆ ಹಾಗೂ ಸುಮಾರು ವಿಷಯ ತಿಳಿಸ್ಕೊಟ್ಟಿದ್ದಾರೆ ಮಹೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮ್ಮ ಇವರು ಹೀರೋ ಜಯಸೂರ್ಯ ಅವರ ಒಟ್ಟಿಗೆ ಮಾಡಿದಂತಹ ಚಿತ್ರ ಇದು ಆ್ಯಂಡ್ ತುಂಬ ಒಳ್ಳೆಯ ಅನುಭವ ಇತ್ತು ಇವ್ರ ಜೊತೆ ಆ್ಯಕ್ಟ್ ಮಾಡುವಾಗ ತುಂಬ ಮೋಟಿವೇಟ್ ಮಾಡ್ತಾಯಿದ್ರು ಆ್ಯಂಡ್ ತುಂಬ ಕೋಆರ್ಡಿನೇಷನ್ ಚೆನ್ನಾಗಿತ್ತು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ಆ್ಯಂಡ್ ಟೋಟಲಿ ಇಟ್ ವಾಸ್ ಐ ವುಡ್ ಸೇ ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ತುಂಬ ಸೈಕೊಲಾಜಿಕಲ್ ಥ್ರಿಲ್ಲರ್ ಅಂಶ ಇದೆ ಹಾಗೂ ಹಾರರ್ ಅಂಶ ಇದೆ ಸೊ ಟೋಟಲ್ ಎಂಟರ್ಟೈನರ್ ಅಂತ ಹೇಳ್ಬೋದು ಆ್ಯಂಡ್ ಇಡೀ ಟೀಮ್ಗೆ ಬೆಸ್ಟ್ ವಿಶಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಪ್ರಾಪ್ತಿ ಮೂವಿ ಸೂಪರ್ ಹಿಟ್ ಆಗಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡಿಕೊಂಡು ಬರ್ತಾ ಇದ್ದಂಥ ಒಂದು ಆರ್ಟಿಸ್ಟು ವಿಲನ್ ಆಗಿ ಕೂಡ ಮಾಡಿದ್ದೀನಿ ರಾಜ್ ಬಹದ್ದೂರ್ ಅಂತ ಹೀಗೆ ನನ್ನನ್ನು ಗುರುತಿಸಿ ನನಗೊಂದು ಚಾನ್ಸ್ ಕೊಟ್ಟು ಪ್ರಾಪ್ತಿನಲ್ಲಿ ನಾಯಕ ನಟನಾಗಿ ಮಾಡಿದಂಥ ಮಹೇಶ್ ಬಾಬು ಸರ್ಗೆ ಮೊದಲು ಧನ್ಯವಾದಗಳು ಹೇಳ್ತೀನಿ ಹಾಗೆ ನಮಗೆ ಕಲಾವಿದರು ಹಿರಿಯ ಕಲಾವಿದರಾದಂಥ ನಮ್ಮ ಸಾಯಿ ಸರ್ ಡೈರೆಕ್ಟರ್ ಕಮ್ ಆ್ಯಕ್ಟರ್ ಕಮ್ ವೆಲ್ ವಿಷರ್ ಆಗಿರುವಂತಹ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂಥವ್ರು ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ತುಂಬ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಥರ ನಮಗೆ ಹೊಸ ಕಲಾವಿದರಿಗೆ ಈ ಥರ ಪ್ರೋತ್ಸಾಹ ಕೊಟ್ಟರೆ ನಮಗೆ ಇನ್ನು ಮುಂದೆ ಏನಾದರೂ ಮಾಡ್ಬೋದು ಅನ್ನೋ ಒಂದು ಉತ್ಸಾಹ ತುಂಬಿ ನಮಗೆ ಬಂದು ಒಂದು ಸಹಾಯ ಒಂದು 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 ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ನಮಗೊಂದು ದೊಡ್ಡ ಖುಷಿಯಾಗುತ್ತದೆ ಒಂದು ಡೀಸೆಂಟ್ ಕ್ಲಾಸಿಕಲ್ ಮೂವಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಕನ್ನಡನೇ ಬರದೆ ತಮಿಳ್ನಾಡಲ್ಲಿದ್ದು ಕರ್ನಾಟಕಕ್ಕೆ ಬಂದು ಕನ್ನಡ ಕಲಿತು ಇವಾಗ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ನಮಗೆ ಆಶ್ಚರ್ಯ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡಿ ಕನ್ನಡ ಕಲಿತು ಕನ್ನಡ ಸಿನಿಮಾ ಮಾಡಿದ್ದಾರೆ ಅಂದರೆ ಮೊದಲನೇದಾಗಿ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಬೇಕು ಮಹೇಶ್ ಸರ್ಗೆ ಈ ಕ್ಯಾರೆಕ್ಟರ್ ಅಂದರೆ
ಒಂದು ಸಾಧಾರಣ ಜೀವನದಲ್ಲಿ ಒಬ್ಬ ಸಕ್ಸಸ್ಫುಲ್ ಆಗಿ ಒಂದು ಫ್ಯಾಮಿಲಿ ಇರುತ್ತೆ, ಫ್ಯಾಮಿಲಿನಲ್ಲಿ ತೊಂದರೆ ಆದವಾಗ ಅವ್ರು ಏನು ಅಪ್ಸೆಟ್ ಆಗ್ತಾರೆ ಆ ಥರ ಬರುತ್ತೆ ಸ್ಟೋರಿ. ಮತ್ತು ಮ್ಯೂಸಿಕ್ ಥೆರಪಿ ಎಷ್ಟಾಗಿರ್ತಾರೆ ಪ್ರೊಫೆಷನಲ್ ಆಗಿ, ಮ್ಯೂಸಿಕ್ಕಿಂದ ಮನುಷ್ಯರಿಗೆ ಯಾವ ಕಾಯಿಲೆ ಇದ್ದರೆ ವಾಸಿ ಮಾಡ್ಬೋದು, ಮ್ಯೂಸಿಕ್ಗೆ ಎಷ್ಟು ಶಕ್ತಿ ಇದೆ, ಈ ರೀತಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಒಬ್ರಿಗೆ ಒಂದು ಏನು ಸರ್ ಅದೇನು ಪೋವಿ ಅದು ನೆಕ್ರೋಫೋಬಿಯಾ ಅನ್ನೋ ಒಂದು ಕಾಯಿಲೆ ವಾಸಿ ಮಾಡುವಂಥದ್ದು ರಿಯಲ್ ಆಗಿ ನಡೆದಿರೋಂಥ ವಿಚಾರನ ಇಟ್ಕೊಂಡು ಆ ಕಾನ್ಸೆಪ್ಟ್ನ ಇದರಲ್ಲಿ ಯೂಸ್ ಮಾಡಿ ಈ ಥರ ಹಾರರ್ ಎಲ್ಲ ಮಿಕ್ಸ್ ಬರುತ್ತೆ ಈ ಥರ ಜನರು ಈ ಮೂವಿ ಸರ್. ಎಲ್ರಿಗೂ ನನ್ನ ನಮಸ್ಕಾರಗಳು. ಟಿವಿ ಚಾನಲ್ ಕ್ಯಾಮ್ರಾ ಸರ್ ಮಹೇಶ್ ಸರ್ ಪತ್ರಕರ್ತರು ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ನನ್ನ ಹೆಸರು ನಿಖಿತಾ ರಾಮ್ ಅಂತ. ಮಹೇಶ್ ಹಾಂ, ಇದು ನನ್ನ ಎರಡನೇ ಸಿನಿಮಾ. ಮಹೇಶ್ ಬಾಬು ಸರು ನನಗೆ ಇದರಲ್ಲಿ ಒಂದು ಲೀಡ್ ರೋಲ್ ಕೊಟ್ಟಿರೋದು ನನ್ನ ಪುಣ್ಯ. ಅದನ್ನು ನಾನು ನನ್ನ ಪಾತ್ರ ಏನಿದೆಯೋ ಅದನ್ನು ನಾನು ಚೆನ್ನಾಗಿ ನಿಭಾಯಿಸ್ಕೊಂಡೋಗಿದ್ದೀನಿ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನನ್ನು ಇದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ, ಎಲ್ಲರೂ ನೋಡೋ ಥರ ಒಂದು ವೇದಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಾಪ್ತಿ ಪ್ರತಿಯೊಂದು ಟೀಮಿಗೂ ನನ್ನ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮಸ್ಕಾರ, ನಾನು ಡಾಕ್ಟರ್ ಎಸ್ ಮಹೇಶ್ ಬಾಬು. ನಾನು ಬೇಸಿಕಲಿ ನಾನು ತಮಿಳ್ನಾಡು ಊಟಿಯಿಂದ ಬಂದಿದ್ದೆ. ಸೊ ಊಟಿನಲ್ಲಿ ಒಂದು 10 ಇಯರ್ಸ್ ಬ್ಯಾಕ್ ಒಂದು ಬಡಗ ಮೂವಿ ಮಾಡಿದೆ. ಬಡಗ ಅನ್ನೋದು ಊಟಿನಲ್ಲಿರೋರು. ಸೊ ನಾನು ಬಡಗ. ಸೊ ನನ್ನ ಮೂವಿ ಇದು ಒಂದು ಮಾಡಿದೆ, ಅದು 50 ಡೇಸ್ ಥಿಯೇಟರ್ನಲ್ಲಿ ರನ್ ಆಯಿತು. ಅಲ್ಲಿ ಊಟಿ ಮಾತ್ರ ರಿಲೀಸ್ ಮಾಡಿದೆ ನಾನು. ಸೊ ಅದು ನಾನು ಬೇಸಿಕಲಿ ಸೈಂಟಿಸ್ಟ್, PhD ಇನ್ ಬಯೋಟೆಕ್ನಾಲಜಿ ಮಾಡಿ MBA ಫಿನಿಶ್ ಮಾಡಿದೆ. ಸೊ ನಂದು ಇಂಟ್ರೆಸ್ಟ್ ಫುಲ್ಲಾಗಿ ಚಿಕ್ಕ ವಯಸ್ಸಿನಂಥ ಮ್ಯೂಸಿಕ್ ಆ್ಯಂಡ್ ಫಿಲ್ಮ್. ಸೊ ಇದೇ ನಂದು ಫುಲ್ ಇಂಟ್ರೆಸ್ಟು. ಸೊ ಅದಕ್ಕೆ ನಾನು 5 ವಯಸ್ಸಿಂದ ಸ್ಟಾರ್ಟ್ ಮಾಡಿದೆ ಮ್ಯೂಸಿಕ್. 5 ವಯಸ್ಸಿಂದ ಸ್ಟಾರ್ಟ್. ಈಗ ನನ್ನ ಒಂದು ಇನ್ಸ್ಟಿಟ್ಯೂಟ್ ಇದೆ ಕರ್ನಾಟಕದಲ್ಲಿ, ಬ್ಯಾಂಗ್ಳೂರಿನಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ಸ್ಟುಡಿಯೋ, ರೆಕಾರ್ಡಿಂಗ್ ಸ್ಟುಡಿಯೋ ಇದೆ, ಡಬ್ಬಿಂಗ್ ಸ್ಟುಡಿಯೋ ಎಲ್ಲ ಇದೆ. ಸೊ ಇದು ಬಂದು ಕನ್ನಡದಲ್ಲಿ ನಂದು ಫಸ್ಟ್ ಮೂವಿ ಪ್ರಾಪ್ತಿ. ಅಂದರೆ ಇದನ್ನು ಮಾಡೋದಕ್ಕೆ ಐಡಿಯಾ ನಾನು ಇದಕ್ಕೆ ಬೇಕಾಗಿ ಬಂದದ್ದು, ತಮಿಳ್ನಾಡಿಂದ ಇಲ್ಲಿ ಬಂದದೇ ಮೂವಿ ಮಾಡೋದು ಬೇಕಾಗಿ. ಸೊ ಇಲ್ಲಿ ಬಂದು ನೋಡಿದ ತಕ್ಷಣ ಎಲ್ಲ ಪರಿಚಯ ಆದರು. ಇವರು ಜೈ ಸೂರ್ಯ ಫಸ್ಟ್ ಇಂಟ್ರೊಡ್ಯೂಸ್ ಆದರು, ಅವರು ಬಿತ್ಕೊಂಡು ಮೂವಿ ಮಾಡೋಣಂತ ಪ್ಲ್ಯಾನ್ ಮಾಡಿ ಬಂದದ್ದು. ಇಲ್ಲಿ ಬಂದ ಮೇಲೆ ಫಿಲ್ಮ್ ಇಂಡಸ್ಟ್ರಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ನನಗೆ ಕಂಪೇರ್ ಟು ತಮಿಳ್ನಾಡು. ಅಲ್ಲಿ ಬಂದು ಕಾಂಪಿಟೇಷನ್ ಜಾಸ್ತಿ, ಬಟ್ ಕೋಆಪ್ರೇಷನ್ ಸ್ವಲ್ಪ ಕಡಿಮೆ. ಇಲ್ಲಿ ಬಂದು ಫುಲ್ ಕೋಆಪ್ರೇಷನ್ ಇದೆ. ನಾನೆಲ್ಲ ನೋಡಿದ ತಕ್ಷಣ ಇವರು ನೋಡಿ ವಾಸು ಸರ್ ನೋಡಿದರೆ ಇವರೊಂದು ಬ್ರದರ್ ಥರನೇ, ಇಷ್ಟೇ ಒಂದು ಸ್ವಲ್ಪ ದಿನದಲ್ಲಿ ಇಷ್ಟೊಂದು ಬ್ರದರ್ ಥರ ಇಷ್ಟು ಹೆಲ್ಪ್ ಮಾಡೋವ್ರು ನಾನು ನೋಡಿಲ್ಲ. ಸೊ ಇವರು ಸಿಕ್ಕಿದ್ರು. ಆಮೇಲೆ ಓವರಾಲ್ ಸಿಕ್ಕಿದ್ರು ಡಿಸ್ಟ್ರಿಬ್ಯೂಟರ್ ರಮೇಶ್ ಬಾಬು ಸರ್, ಎಲ್ಲ ಸಿಕ್ಕಿದ ಮೇಲೆ ನನಗೆ ತುಂಬ ಖುಷಿ ಆಯಿತು. ಸರಿ ಒಂದು ಮೂವಿ ಮಾಡಿ ಮಾಡಿಬಿಡೋಣಂತ ಮಾಡಿದೆ. ಸೊ ಇದು ಮಾಡಿ ಈಗ ಜಸ್ಟ್ ಒಂದು 6 ಮಂತ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿದ್ದು. ಈಗ ಮಾಡಿ ಈಗ ರಿಲೀಸ್ಗೆ ರೆಡಿ ಆಗಿದೆ, ಡೇಟ್ ಇನ್ನು ಫಿಕ್ಸ್ ಮಾಡಿಲ್ಲ. ಸೊ ಸ್ಟೋರಿ ಬಂದು ನಂದು ಪ್ಲ್ಯಾನ್ ಬಂದು ಜಯಸೂರ್ಯ ಹೀರೋ ಮಾಡಬೇಕು, ಇವ್ರ ಜೊತೆ ಒಂದು 3 ಹೀರೋಯಿನ್ಸ್ ಪ್ಲ್ಯಾನ್ ಮಾಡಿದೆ. ಸೊ ಅದ್ರ ಪ್ರಕಾರ ಒಬ್ಬೊಬ್ಬರ ಸೆಲೆಕ್ಟ್ ಮಾಡಿದ್ರು. ಫಸ್ಟ್ ಇಂಟ್ರೆಸ್ಟ್ ಬಂದು ಡ್ಯಾನ್ಸರ್ ಬೇಕು, ಭರತನಾಟ್ಯಂ ಡ್ಯಾನ್ಸರ್ ಬೇಕು ಅಂತ ಹೇಳಿ ನೆಟ್ನ ಸರ್ಚ್ ಮಾಡೋದ್ರಲ್ಲಿ ಗೌರಿ ನೇಮ್ ಬಂತು. ಫಸ್ಟ್ ಕಾಲ್ ಮಾಡಿದೆ, ಕೇಳಿದೆ. ಅವರು ಅತ್ತೆ ಬಂದು ಮಂಜುಳಾ ಗುರುರಾಜ್ ಮೇಡಮ್, ಅವರಿಗೆ ಫೋನ್ ಮಾಡಿದೆ. ಅವರು ಓಕೆ ಸ್ಟೋರಿ ಚೆನ್ನಾಗಿತ್ತು ಅಂದರೆ ನಾನು ಕಳಿಸ್ತೀನಿ ಸರ್ ಅಂತ ಹೇಳಿದರು. ಇಮಿಡಿಯೇಟ್ ಮನೆಗೆ ಹೋದೆ, ಮಾತಾಡಿದೆ, ಫಿಕ್ಸ್ ಆಯಿತು. ಸೊ ಅವ್ರದ್ದು ಭರತನಾಟ್ಯಂ ಕ್ಯಾರೆಕ್ಟರ್ ಪಕ್ಕಾ ಫಿಕ್ಸು. ಸೊ ನನಗೆ ಕಲೆ ಬಗ್ಗೆ ತುಂಬ ಇಂಟ್ರೆಸ್ಟ್, ಮ್ಯೂಸಿಕ್ ಡ್ಯಾನ್ಸ್ ಎಲ್ಲ ತುಂಬ ಇಂಟ್ರೆಸ್ಟ್. ಸೊ ಅದಕ್ಕೆ ಅವರು ಬೇಸ್ ಮಾಡಿಕೊಂಡು ಡ್ಯಾನ್ಸ್ ಬೇಸ್ ಮಾಡಿಕೊಂಡು ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದೆ. ಆಮೇಲೆ ಸೆಕೆಂಡ್ ಕ್ಯಾರೆಕ್ಟರ್ ಬಂದು ಒಂದು ವೈಫ್ ಕ್ಯಾರೆಕ್ಟರ್ ಬೇಕು. ಸೊ ಅದಕ್ಕೆ ನೋಡಿದೆ, ಅವರು ನೆಟ್ನಲ್ಲಿ ಸಿಕ್ಕಿದ್ರು, ಪ್ಲಸ್ ಕಾಂಟ್ಯಾಕ್ಟ್ನಲ್ಲಿ ಸಿಕ್ಕಿದ್ರು. ನಿಖಿತಾ ಬಂದು ಸೆಕೆಂಡ್ ಹೀರೋಯಿನ ಇಂಟ್ರೊಡ್ಯೂಸ್ ಮಾಡಿದೆ. ಇನ್ನೊಂದು ಥರ್ಡ್ ಬಂದು ಮೋನಿಶಾ ಅಂತಿಟ್ಟು ಒಂದು ಆರ್ಟಿಸ್ಟ್ ಇದ್ದಾರೆ, ಅವರು ಥರ್ಡ್ ಹೀರೋಯಿನ್. ಅವರು ಒಂದೊಂದು ಚಿಕ್ಕ ಹುಡುಗಿ ಥರ ಇರಬೇಕು, ಸ್ಕೂಲ್ ಹುಡುಗಿ ಥರ ಇರಬೇಕು. ಅದಕ್ಕೆ ಯಾಕಂದರೆ ಕಾನ್ಸೆಪ್ಟ್ ಬಂದು ಆ ಥರ ಈ ಮೂವಿನಲ್ಲಿ ನಾನು 3 ಕಾನ್ಸೆಪ್ಟ್ ಮೇನಾಗಿ ಮಾಡ್ತಾ ಇದೆ. ಇದು ಬಂದು ಈಗಿನ ಜನ್ರೇಷನ್ಗೆ ಪಕ್ಕ ಇದು ಮೆಸೇಜ್ ಹೋಗಬೇಕು, ನಂದು ಪ್ಲ್ಯಾನ್ ಅದೇ. ನನಗೆ ಒಂದು ನಾನು ಸುಮ್ಮನೆ ನಾರ್ಮಲ್ಲಾಗಿ ಒಂದು ಡ್ಯಾನ್ಸು, ಫೈಟು, ಕಾಮಿಡಿ ಆ ಥರ ಎಲ್ಲ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನನಗೆ ಮೆಸೇಜ್ ಹೋಗಬೇಕು, ಈಗಿನ ಜನ್ರೇಷನ್ಗೆ ಎಲ್ಲ ಕಲಿಬೇಕು, ಎಷ್ಟೋ ಕಲಿಬೇಕಾದೀತೆ. ಸೊ ಅದರಲ್ಲಿ ಫಸ್ಟು ಬಂದು ನಾನು ಸ್ವಲ್ಪ ಎಕ್ಸ್ಟ್ರೀಮನ್ನು ನೋಡ್ತೀನಿ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ಇದು ಬಂದು ತುಂಬ ಪ್ರಾಬ್ಲಮ್, ಈಗ ಎಲ್ಲ ಫ್ಯಾಮಿಲೀಸ್ಗೂ ಪ್ರಾಬ್ಲಮೇ ಇದು. ಒಂದು ಇದು ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಇಬ್ಬರು ಸೈಡ್ನಲ್ಲೂ ಹಸ್ಬೆಂಡ್ ಸೈಡು ವೈಫ್ ಸೈಡ್ ಎಲ್ಲ ಪ್ರಾಬ್ಲಮ್ ಇದೆ, ಯಾರು ಸೋತವರಲ್ಲ. ಸೊ ಹಸ್ಬೆಂಡ್ ಏನು ಮಾಡ್ತಾರೋ ಅದೇ ವೈಫು ಮಾಡ್ತಾರೆ. ಈಗ ಬಂದು ದೊಡ್ಡ ಪ್ರಾಬ್ಲಮ್ ಆಯಿತು, ಇದಕ್ಕೆ ಡೈವರ್ಸ್ ಡೈಲಿ
ಡೈವರ್ಸ್ ಜಾಸ್ತಿ ಆಗ್ತಾ ಇತ್ತು. ಇದು ಮೇನ್ ಪ್ರಾಬ್ಲಮ್, ಇದನ್ನು ನಾನು ಫೋಕಸ್ ಮಾಡಲೇಬೇಕು. ಅದಕ್ಕೆ ಎಷ್ಟೋ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದರು, ಸರ್ ಸುಮ್ಮನೆ ಒಂದು ಇಲ್ಲ ಸುಮ್ಮನೆ ಡೈವರ್ಸ್ ಮಾಡಿಬಿಟ್ರು, ದುಡ್ಡು ಬೇಕಾಗಿ ಡೈವರ್ಸ್ ಮಾಡಿದ್ರು, ಏನೇನೋ ರೀಸನ್ ಹೇಳ್ತಾರೆ. ಸರಿ, ಇದನ್ನು ಯಾಕೆ ಒಂದು ಕಾನ್ಸೆಪ್ಟ ಮಾಡಬಾರ್ದು ಅಂತ ಅದನ್ನು ಫಸ್ಟ್ ಕಾನ್ಸೆಪ್ಟ್ ಮಾಡಿದೆ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ಅದನ್ನು ಬೇಸ್ ಮಾಡಿ ಸ್ಟೋರಿ ಕ್ಯಾರೆಕ್ಟರ್ಸ್ ಎಲ್ಲ ಅದ್ರ ಪ್ರಕಾರ ಫಿಕ್ಸ್ ಮಾಡಿ ಆ ಸ್ಟೋರಿ ಅದೇ ತಗೊಂಡು ಹೋದೆ. ಸೊ ಇದು ನಂಬರ್ ಒನ್ ಕಾನ್ಸೆಪ್ಟ್. ನಂಬರ್ ಟೂ ಕಾನ್ಸೆಪ್ಟ್ ಬಂದು ಇನ್ಫ್ಯಾಚುಯೇಷನ್, ಆಕರ್ಷಣೆ. ಸೊ ಇದು ಬಂದು ಚಿಕ್ಕ ಹುಡುಗರಿಗೆ, ಚಿಕ್ಕ ಹುಡುಗರಿಗೆ ದೊಡ್ಡವ್ರು ನೋಡಿದಿರೋ ಒಂದು ಆಸೆ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಇನ್ಫ್ಯಾಚುಯೇಷನ್, ಕಾನೂನಲ್ಲಿ ಆಕರ್ಷಣೆ. ಸೊ ಅದು ಬಂದು ಅವರಿಗೆ ಹೇಗೆ ಬರುತ್ತೆ, ಅದು ಏನು ಪ್ರಾಬ್ಲಮ್ ಆಗುತ್ತೆ, ಅದರಲ್ಲಿ ಪೇರೆಂಟ್ಸ್ ಪ್ರಾಬ್ಲಮ್ ಅಲ್ಲದೆ ಚಿಲ್ಡ್ರನ್ ಪ್ರಾಬ್ಲಮ್ ಎಲ್ಲದನ್ನ ಅನಲೈಸ್ ಮಾಡಿ ನಾನು ಸೈಕಾಲಜಿಕಲ್ ಇದು ಪ್ರಕಾರ ಅವ್ರನ್ನ ಪ್ಲ್ಯಾನ್ ಮಾಡಿದೆ. ಅದಕ್ಕೆ ಆ ಹುಡುಗಿಯ ಸೆಲೆಕ್ಟ್ ಮಾಡಿ, ಮೋನಿಶಾಮ್ ಹುಡುಗಿ ಅವ್ರು ಬಂದಿಲ್ಲ ಅವತ್ತು. ಸೊ ಆ ಹುಡುಗಿ ಸೆಲೆಕ್ಟ್ ಮಾಡಿ ಅದಕ್ಕೆ ಆ ಕ್ಯಾರೆಕ್ಟರ್ ಮಾಡಿದೆ. ಸೊ ಅಲ್ಲಿ ಬಂದು ಏನೇನು ಪ್ರಾಬ್ಲಮ್ಸ್ ಫ್ಯೂಚರ್ನಲ್ಲಿ ಸಿಕ್ಕುತ್ತೆ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಅದನ್ನ ಇನ್ಫ್ಯಾಕ್ಚುಯೇಷನ್ ಏನಾದರೂ ಫೈನಲ್ ಅವ್ರು ಏನಾಗ್ತಾರೆ, ಆ ಥರ ಒಂದು ಸೈಕಾಲಜಿಕಲಿ ಅಫೆಕ್ಟ್ ಆಗ್ತಾರೆ ಆ ಹುಡುಗಿ. ಅದೇನು ನೆಕ್ರೋಫೋಬಿಯಾ ಒಂದು ಡಿಸೀಸ್ ಅವ್ರಿಗೆ ಬರುತ್ತೆ, ಆ ಡಿಸೀಸ್ ಅಂತ ಅವರ ಆಚೆಯಾಗಿ ಬರ್ತಾರೆ. ಅದನ್ನು ಟ್ರೀಟ್ ಮಾಡೋದಕ್ಕೆ ಹೀರೋ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿ ಅವರು ಬಂದು ಹೀರೋ ಮ್ಯೂಸಿಕ್ ಥೆರಪಿಸ್ಟ ಬರ್ತಾರೆ. ನಾನು ಬೇಸಿಕಲಿ ನನ್ನ ಮ್ಯೂಸಿಕ್ ಥೆರಪಿಸ್ಟ್, ಸೊ ಅದಕ್ಕೆ ಬೇಸ್ ಮಾಡಿ ಅವರಿಗೆ ಆ ಕ್ಯಾರೆಕ್ಟರ್ ಕೊಟ್ಟಿದೆ, ಮ್ಯೂಸಿಕ್ ಥೆರಪಿ ಕ್ಯಾರೆಕ್ಟರ್. ಸೊ ಈ ಮೂರು ಹೀರೋಯಿನ್ ಬಂದು, ಈ ಸೆಕೆಂಡ್ ಕಾನ್ಸೆಪ್ಟ್ ಆಯಿತು. ಫಸ್ಟ್ ಕಾನ್ಸೆಪ್ಟ್ ಬಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ಸೆಕೆಂಡ್ ಬಂದು ಇನ್ಫ್ಯಾಚುಯೇಷನ್, ಥರ್ಡ್ ಬಂದು ನಮ್ಮದು ಇದು ಕಲೆ. ಕಲೆ ಇಸ್ ವೆರಿ ಇಂಪಾರ್ಟೆಂಟ್, ಟ್ಯಾಲೆಂಟ್, ಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಕಲ್ಚರ್ಗೆ ಡ್ಯಾನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಪರ್ಟಿಕ್ಯುಲರ್ ಭರತನಾಟ್ಯಂ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಮೇನ್ ಕಾನ್ಸೆಪ್ಟ್ ಅಂದರೆ ಭರತನಾಟ್ಯಂ ಮಾಡಿದೆ. ಎಷ್ಟೋ ಡ್ಯಾನ್ಸ್ ಇದೆ, ಕೂಚಿಪುಡಿ ಎಲ್ಲ ಇದೆ, ಬಟ್ ಭರತನಾಟ್ಯಂ ಬೇಸ್ ಮಾಡಿದರೆ ನಮ್ಮ ಇಂಡಿಯಾ, ಹೋಲ್ ಇಂಡಿಯಾ ರೀಚ್ ಆಗಬಹುದು, ಹೋಲ್ ವರ್ಲ್ಡ್ಗೆ ರೀಚ್ ಆಗಬಹುದು. ಭರತನಾಟ್ಯಂ ಕಾನ್ಸೆಪ್ಟ್ ಮಾಡಿ ಆ ಕ್ಯಾರೆಕ್ಟರ್ಗೆ ಒಂದು ಹೀರೋಯಿನ್ಗೆ ಕೊಟ್ಟು, ಮೇನ್ ಹೀರೋಯಿನ್ಗೆ ಅವ್ರು ಕೊಟ್ಟು ಭರತನಾಟ್ಯಂ ಡ್ಯಾನ್ಸ್ ಮಾಡಿದೆ. ಅವ್ರು ಫೈನಲ್ ಏನಾಗ್ತಾರೆ, ಅವರು ಹೀರೋ ಎಲ್ಲ ಟ್ರೈ ಮಾಡ್ತಾರೆ, ಫೈನಲ್ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ. ಅದೇ ಮತ್ತೆ ಫೈನಲ್ ಅವ್ರ ಪ್ರಾಪ್ತಿ, ಅಲ್ಲೇ ಪ್ರಾಪ್ತಿ ಹೆಸರು ಎಸ್ಟಾಬ್ಲಿಷ್ ಆಗುತ್ತೆ, ಪ್ರಾಪ್ತಿ ಮೇಲೆ ಅವರು ಹಣ ಬರ. ಸೊ ಅದು ಬಂದು ಅವ್ರ ಫ್ಯೂಚರ್ನಲ್ಲಿ ಫುಲ್ ಡ್ಯಾನ್ಸರ್ ಇರಬೇಕು, ಲೈಫ್ ಲಾಂಗ್ ಡ್ಯಾನ್ಸರ್ ಇರಬೇಕು ಎಂಬುದೇ ಅವ್ರ ಕಾನ್ಸೆಪ್ಟ್. ಸೊ ಒಬ್ಬೊಬ್ಬರಿಗೂ ಒಂದೊಂದು ಪ್ರಾಪ್ತಿ ಇದೆ, ಒಬ್ಬರಿಗೆ ಈ ಥರ ಇದಾಗಬೇಕು, ಒಬ್ಬರು ಡ್ಯಾನ್ಸರ್ ಆಗಬೇಕು. ಅದು ಅದು ಬಂದು ಕಲ್ಚರ್ ಬಗ್ಗೆ ನಾನು ಪ್ಲ್ಯಾನ್ ಮಾಡಿ ಮಾಡಿದೆ. ಸೊ ಈ ಮೂರು ಕಾನ್ಸೆಪ್ಟ್ನಲ್ಲಿ ಈ ಫುಲ್ ಮೂವಿ ಹೋಗುತ್ತೆ. ಇಲ್ಲಿ ಫುಲ್ಲ ಟ್ವಿಸ್ಟ್ ಇರುತ್ತೆ, ಸಸ್ಪೆನ್ಸ್ ಥ್ರಿಲ್ಲರ್. ನನಗೆ ಹಾರರ್ ಅಂದರೆ ತುಂಬ ತುಂಬ ಇಷ್ಟ. ಒಂದೊಂದು ಸೆಕೆಂಡು ನೀವು ಮ್ಯೂಸಿಕ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಬೇಸಿಕ್ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ನನಗೆ ಎಲ್ಲ ಕಾನ್ಸೆಪ್ಟ್ ಹಾರರ್ ಏನು ಮಾಡಬೇಕು. ಇಂಗ್ಲೀಷ್ನಲ್ಲಿ ಎಕ್ಸಾರ್ಸಿಸ್ಟ್ ಅಂತ ಮೂವಿ ಬಂತು, ಎಲ್ಲ ನೋಡಿರ್ಬೋದು. ಅದೇ ಥರ ನೆಕ್ಸ್ಟ್ ಮೂವಿ ಪ್ಲ್ಯಾನ್ ಮಾಡ್ತಾ ಇದ್ದೆ, ಈಗಲೇ ನಾನು ಮಾಡಿಯಾಯ್ತು. ಕಂಪ್ಲೀಟ್ ಹಾರರ್, ಜೋಕ್ಸ್ ಇಲ್ಲ, ಫೈಟ್ ಇಲ್ಲ, ಒಂದಿಲ್ಲ, ಓನ್ಲಿ ಹಾರರ್, ಹಾರರ್, ಹಾರರ್. ಸೊ ಇದು ಬಂದು ಕನ್ನಡನಲ್ಲಿ ಫುಲ್ಲ ಮಾಡೋದೊಂದು ನನಗೆ ಪ್ಲ್ಯಾನ್ ಇದೆ, ನೆಕ್ಸ್ಟ್ ಮೂವಿಗೆ ಪ್ರಾಜೆಕ್ಟ್ ರೆಡಿ. ಸೊ ಆಗ ಹಾರರ್ ಬೇಸ್ ಮಾಡಿಕೊಂಡು ಏನೇನು ಮಾಡ್ಬೋದು, ಮ್ಯೂಸಿಕ್ನಲ್ಲಿ ಏನೇನು ಹೊಸ ಟೆಕ್ನಾಲಜಿ ಮಾಡ್ಬೋದು ಎಲ್ಲ ಪ್ಲ್ಯಾನ್ ಮಾಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡಿ ಮಾಡಿದೆ. ಸೊ ಈ ಮೂವಿನಲ್ಲಿ ಹಾರರ್ ಜಾಸ್ತಿ ಕಾಣಿಸಿದೆ, ಬಟ್ ಸ್ಟೋರಿನಲ್ಲಿ ಸ್ವಲ್ಪ ಕಡಿಮೆ, ಬಟ್ ಮ್ಯೂಸಿಕ್ನಲ್ಲಿ ಹಾರರ್ ಡಾಮಿನೇಟ್ ಆಗುತ್ತೆ. ಸೊ ಇದು ಈ ಕಾನ್ಸೆಪ್ಟ್ನಲ್ಲಿ ನಾನು ಫುಲ್ಲ ಮಾಡಿದೆ. ಇದು ಜೊತೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಇದ್ದಾರೆ.